हलो वीक्षकरे वेलकम टू नंदु श्रेयास किचन इवत्तिन वीडियो दल्ली फेमस स्वीट रेसिपी धारवाड़ पेड़न मनेयल्ले सुलभवागि हेगे माडोदु अंत हेळ्कोड्ता इदीनि। धारवाड़ पेड़ अंद्रे यारिगे ताने इष्ट इल्ल, इदु एल्लरिगू इष्ट आगुत्ते। अदक्कू मोदलु नन्न चानल्न यारेल्ल होस्तागि नोड्तिद्दीरो अवरु ईगले सब्स्क्राइब माड्कोळ्ळि। बन्नि ई रेसिपिन हेगे माडोदु अंत नोडोण। धारवाड़ पेड़ माड़ोदक्के मुख्यवागि बेकागिरोदु बूरा सक्करे। ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಿ ಪಾಕ ಬರಬೇಕು. ಬೂರ ಸಕ್ಕರೆ ಮಾಡೋದಕ್ಕೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಇದನ್ನು 10 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ಇವಾಗ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಮೊದಲು ಇದು ಪಾಕ ಬರುತ್ತೆ. ನಾವು ಕುದಿಸ್ಕೊಳ್ತಾ ಹೋದ ಹಾಗೆ ಇದು ಗಟ್ಟಿಯಾಗಿ ಬರುತ್ತೆ. ನಾವು ಈ ರೀತಿ ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು. ನೋಡಿ, ಇದು ವೈಟ್ ಕಲರ್ ಕಾಣಿಸ್ತಾ ಇದೆ. ನಾನೀಗ ಸ್ಟೌನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೈ ಬಿಡದೇನೆ ಕೈಯಾಡಿಸ್ತಾನೇ ಇರಬೇಕು. ಇದು ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ. ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ನೋಡಿ, ನಾನಿಲ್ಲಿ ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಗಟ್ಟಿಯಾಗಿ ಹಾಗೆ ಕೂತ್ಕೋಬೇಕು. ನೋಡಿ, ಇದೇ ಹದ. ಇದನ್ನು ಹೀಗೆ ಕೈಯಾಡ್ತಾನೆ ಇರಬೇಕು. ನೋಡಿ, ಇದು ಪೂರ್ತಿಯಾಗಿ ಗಟ್ಟಿಯಾಗ್ತಾ ಇದೆ. ನಾನಿಲ್ಲಿ ಸ್ಪೂನ್ನಲ್ಲಿ ಇದರಲ್ಲಿರೋ ಗಂಟುಗಳನ್ನೆಲ್ಲ ಒಡ್ಕೋತಾ ಇದ್ದೀನಿ. ನಂತರ ನಾನೀಗ ಇದನ್ನು ಜರಡಿ ಹಿಡ್ಕೋತಾ ಇದ್ದೀನಿ. ಪೌಡರ್ ಥರ ಇರೋದು ಕೆಳಗಡೆ ಬಿದ್ದಿದೆ. ಗಂಟು ಥರ ಇರೋದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿ ಮತ್ತೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಬೇಕಾಗಿರೋ ಬೂರ ಸಕ್ಕರೆ ರೆಡಿ ಇದೆ. ನೆಕ್ಸ್ಟ್ ನಾವಿಲ್ಲಿ ಪೇಡೆ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. ತುಪ್ಪ ಕರಗಿದ ನಂತರ ಇದಕ್ಕೆ 1 ಕಪ್ನಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಹಾಲಿನ ಪುಡಿನಾದರೂ ನೀವು ಯೂಸ್ ಮಾಡ್ಕೋಬಹುದು. ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋದ್ರಿಂದ ಇದು 15-20 ನಿಮಿಷ ಟೈಮ್ ತಗೊಳ್ಳುತ್ತೆ. ಇದನ್ನು ಹೈ ಫ್ಲೇಮ್ನಲ್ಲಿ ಮಾತ್ರ ಹುರ್ಕೋಬೇಡಿ, ಹಾಲಿನ ಪುಡಿ ಸೀದು ಹೋಗುತ್ತೆ. ಇದು ಘಮ ಬರೋ ತನಕ, ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಮತ್ತೆ 1 ಟೀಸ್ಪೂನಷ್ಟು ತುಪ್ಪನ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಇದು ತುಪ್ಪನ ಹಾಕಿ ಹುರಿಯೋದ್ರಿಂದ ಇದು ನಿಧಾನಕ್ಕೆ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಡಾರ್ಕ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಿಮಗೇನಾದರೂ ಹಾಲಿನ ಪುಡಿ ತುಂಬ ಸೀದು ಹೋಗ್ತಾ ಇದೆ ಅಂತ ಅನಿಸಿದರೆ 5 ನಿಮಿಷ ಒಲೆನ ಆಫ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ಕೈಯಾಡ್ತಾ ಇರಿ. ಮತ್ತೆ ನೀವು ಒಲೆನ ಆನ್ ಮಾಡಿಕೊಂಡು ಹುರ್ಕೋಬೋದು. ನೋಡಿ, ಇವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ನಾನೀಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗಂಟು ಗಂಟು ಥರ ಇದೆ ಅಲ್ವಾ, ಅದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪುಡಿ ಆದಮೇಲೆ ಈ ಥರ ಇದೆ. ಇದನ್ನು ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ 1/2 ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಹಾಲನ್ನು ಪೂರ್ತಿಯಾಗಿ ಒಂದೇ ಸರಿ ಹಾಕ್ಕೊಳ್ಬೇಡಿ. ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದಾಗ ಹಾಲಿನ ಪುಡಿ ಇನ್ನೂ ಕಲರ್ ಬರುತ್ತೆ. ಹಾಲನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಕಪ್ನಷ್ಟು ನಾನಿಲ್ಲಿ ಬೂರ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಕಡಿಮೆ ಬೇಕು ಅನಿಸಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾವು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ನಾನೀಗ ಉಳಿದಿರೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿಯಾಗ್ತಾ ಬರುತ್ತೆ. ಪೇಡೆ ಮಾಡೋ ಹದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು.
ನೋಡಿ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದನ್ನು 10 ನಿಮಿಷ ಆರೋದಕ್ಕೆ ಬಿಡೋಣ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಪೇಡೆನ ಮಾಡ್ಕೊಳ್ತಾ ಇದ್ದೀನಿ ಈ ಪೇಡೆನ ನೀವು ಯಾವ ಶೇಪ್ನಲ್ಲಿ ಬೇಕಾದರೂ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೂರ ಸಕ್ಕರೆಯಲ್ಲಿ ಚೆನ್ನಾಗಿ ಹೊರಳಾಡಿಸ್ಬೇಕು ಇದೇ ಥರ ಎಲ್ಲ ಪೇಡೆನೂ ರೆಡಿ ಮಾಡ್ಕೋಬೇಕು ಈ ಪೇಡೆನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಹೀಗೆ ನಾನು ಎಲ್ಲ ಪೇಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಪೇಡೆನ ಒಡೆದು ತೋರಿಸ್ತಾ ಇದ್ದೀನಿ ಪೇಡೆ ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿನ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್